ನನಿ ಸುಮ್ಮ ಹಲೋ ಆಮೇಲೆ ಅದು ಪೋಸ್ಟ್ಪೋನ್ ಆಗಿದೆ ಅಂತ ನಮಗೆ ಒಂದು ಮಾಹಿತಿ ಕೊಟ್ಟರೆ ಸರ್. ಓಕೆ, ಅದು ಜಸ್ಟ್ ಪ್ರೋಟೋಕಾಲ್ ಪೋಸ್ಟ್ಪೋನ್ ಆಗಿದೆಯಲ್ಲ, ಆ ಡೇಟ್ಗೆ ಫಾಲೋ ಮಾಡಿ ಸರ್. ಡಿ ಸಿ ಸಾಹೇಬರು ನಮಗೆ ಮೌಖಿಕ ಆದೇಶ ಕೊಟ್ಟಿದ್ದಾರೆ ಸರ್, ಅಲ್ಲಿ ಯಾರಿಗೂ ಫಾಲೋ ಮಾಡಬೇಡಿ, ಪೂಜೆಗೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ಹೇಳಿದ್ದಾರೆ ಸರ್. ಜಸ್ಟ್ ಮಾತಾಡಿದ್ದೀನಿ ಸರ್, ಜಸ್ಟ್ ಐ ವಿಲ್ ಗೆಟ್ ಬ್ಯಾಕ್ ಅಂತ ಹೇಳಿದ್ದಾರೆ. ಫಂಕ್ಷನ್ ಮಾಡೋದಿದ್ದರೆ ಅವ್ರು ಹೋಗಿ ಶಿಲಾನ್ಯಾಸ ಏನಾದರೂ ಮಾಡೋದಿದ್ದರೆ, ಫಲಕ ಅನಾವರಣ ಮಾಡೋದಿದ್ದರೆ ಎಲ್ಲ ತಪ್ಪು. ಈ ಥರ ಪೊಲೀಸರಿಗೆ ಹಾಯಿಸ್ಕೊಂಡಿದ್ದೀವಿ. ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ಮು ಇದ್ದರೆ ನೀವು ಬರಬೇಕು ಹೊರತು ನೀವು ಬಂದು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತೀರಾ ಹೇಳಿ. ಸಿ ಟೂ ಥಿಂಗ್ಸ್, ಸಹಜವಾಗಿ ಎರಡು ರಾಜಕೀಯ ವ್ಯಕ್ತಿಗಳು ಅಥವಾ ಗುಂಪುಗಳು ಮಧ್ಯೆ ಘರ್ಷಣೆ ಆಗಿ ಸಾರ್ವಜನಿಕ ಶಾಂತಿ ಭಂಗ ಆಗುತ್ತಂದರೆ ತಾವು ಮಧ್ಯೆ ಪ್ರವೇಶ ಮಾಡಬೇಕಾಗಿರೋದು ಶಾಂತಿ ಸ್ಥಾಪನೆ ನಿಮ್ಮ ಕರ್ತವ್ಯ ಇಲಾಖೆಯಲ್ಲಿ. ಆದರೆ ನಿಮ್ಮ ನಡವಳಿಕೆಯಿಂದ ಶಾಂತಿ ಭಂಗ ಆಗೋದಾದರೆ ಏನಪ್ಪ, 14 ತಾರೀಕಿಂದ ಅಸೆಂಬ್ಲಿ ಇರುತ್ತೆ, ಆದೇಶಗಳು ಯಾರು ಬೇಕಾಗಿದ್ದರೂ ಕೊಡ್ಬೋದು. ಆಯಿತು, 2 ತಾರೀಕು ಕಾರ್ಯಕ್ರಮ ಇತ್ತು, ಕಾರ್ಯಕ್ರಮ ರದ್ದು ಮಾಡಿದ್ವಿ ಅಂತ ಯಾರು ಹೇಳಬೇಕು ನಿಮಗೆ? ಪೌರಾಡಳಿತ ಇಲಾಖೆಯವರು, ಪೌರಾಡಳಿತ ಇಲಾಖೆಯವರು ಹೇಳಿಲ್ಲ ನಿಮ್ಗೆ ಯಾರೋ ನಿಮ್ಮ ಹೈಯರ್ ಆಫೀಸರ್ ಪೌರಾಡಳಿತವರೇ ಹೇಳಿದ್ದಾರೆ. ಹಾಂ ಆಯಿತು, ಏನು ಕರೆಕ್ಟು ಅವ್ರು ಮಾಡಿದ್ದಾರೆ ಮಾಡ್ಕೊಡಿ, ಅವ್ರಿಗೆ ಅಧಿಕಾರ ಇರುತ್ತೆ. ಇದೆಲ್ಲ ಯಾಕೆ ರಾಮಾಯಣ ಎಲ್ಲ ಯಾಕೆ ಮಾಡ್ಕೊಂಡಿದ್ದೀರಿ? ಶಾಸಕರು ಬರೋದು ಮುನ್ಸಿಪಲ್ ಆಫೀಸ್, ಅದು ಸಾರ್ವಜನಿಕ ಆಫೀಸು, ಏನಾದರೂ ಗಲಾಟೆ ಕಷ್ಟ. ಅವರೇನಾದರೂ ಬಲತ್ಕಾರದಿಂದ ನಾನು ಎಲ್ಲ ಆದೇಶಗಳನ್ನು ಮುರಿದು ಹೋಗಿ ನಾನು ಪೂಜೆ ಮಾಡ್ತೀನಿ ಪುರಸ್ಕಾರ ಮಾಡ್ತೀನಿ ಅಂದರೆ ಅವಾಗ ಮಾಡಬಾರ್ದು. ನಾವು ಹೇಳ್ತೀವಿ ಬೇಡಪ್ಪ ನಾಳೆ ಟ್ರೈ ಮಾಡೋದಲ್ಲ ಮಾಡಬೇಡ ಅಂತ ಹೇಳಿ. ಬಟ್ ಇದೆಲ್ಲ ಯಾಕೆ ಹೀಗೆ ಮಾಡ್ಕೊಂಡಿದ್ದೆ ನಾನು? ನಾಳೆ ಆನ್ಸರಬಲ್ ಆಗ್ತಿರಲ್ವ? ಯಾವುದೋ ಗ್ರಾಚಾರಣೆ ತಪ್ಪಲಾಗಿದೆ, ಯಾರೋ ಯಾರಿಗೋ ಎಲ್ಲೋ ಗೊತ್ತಿದ್ದಾರೆ, ಆಗಬಾರ್ದು ಏನಾದರೂ ಆದಾಗ ಅನಾವಶ್ಯಕವಾಗಿ ಎಷ್ಟಂದ್ರೆ ಎಷ್ಟೊಂದು ಆಗುತ್ತೆ ಯೋಚನೆ ಮಾಡಿ. ನಿಮ್ಮ ಕರ್ತವ್ಯ ನೀವು ಮಾಡ್ತೀರಿ, ನಮಗೇನು ನಿಮ್ಮ ಮೇಲೇನು ವಿಷ ಇಲ್ಲ. ನಂದು ಒಂದು ಸ್ವಾಮಿ, ಒನ್ ಪಾರ್ಟಿ ಫೋರ್ನ ಯಾವ ಉದ್ದೇಶಕ್ಕೋಸ್ಕರ ನೀವು ತಹಸೀಲ್ದಾರ್ ನೀವು ಸೇರ್ಕೊಂಡು ಹಾಕಿದ್ದೀರಾ? ಈ ತಹಸೀಲ್ದಾರ್ ಬದಲಾಗೋಯ್ತು, ನನ್ನ ಮೇಲೆ ಎಫ್ ಐ ಆರ್ ಹಾಕ್ಸ್ತಾರೆ, ಇಷ್ಟು ಮಾಡಿದ್ರೆ ಇಷ್ಟ ಬಂದಂಗೆ ಇವ್ರ ಆಸ್ತಿ, ತಹಸೀಲ್ದಾರ್ ಜಾಗಿರ್ದಾರೆ ಇವ್ರ ಆಸ್ತಿ ಇದ್ದಂಗೆ ಮಾಡ್ತಾರೆ. ಇವರು ಎಫ್ ಐ ಆರ್ ಸಮಯ ಈಗ 144 ಯಾವ ಪರಿಸ್ಥಿತಿಯಲ್ಲಿ ನೀವು ಏರಿದ್ದೀರಾ? ಸಾಕಾಗ್ಬಿಡಿ ಸಮಯ ಕಾಮಾಗಿದ್ದ ನಾವು ಮೂರು ದಿವಸ ನಿಮಿಷ ಯಾವಾಗ ಇಂಪೋಸ್ ಮಾಡ್ಬೋದು ಅಂತ ಅವ್ರು ಹೇಳಿ ನೋಡೋಣ. ಅಲ್ಲಲ್ಲ, ಎಂಥ ಸಂದರ್ಭದಲ್ಲಿ ಮಾಡಬೇಕು ಅಂತ ಇರಪ್ಪ ನೀವು ಎನ್ಕ್ವೈರಿ ಕನ್ಸಲ್ಟ್ ಮಾಡಿಸ್ತೀವಿ. ಅವಾಗೇನು ಹೇಳಿ, 144 ಎರಡು ಮಾರ್ಗಗಳಿದ್ದಾವೆ. ನೀವು ತಾಲೂಕಾ ಮ್ಯಾಜಿಸ್ಟ್ರೇಟ್ ಆಗಿ ಇಲ್ಲಿ ಸ್ಥಳೀಯವಾಗಿ ಜನ ಗುಂಪುಗಳು ಕಟ್ಟಿದ್ದಾರೆ, ಸ್ಲೋಗನ್ಸು ಗೌಡ್ ಸ್ಲೋಗನ್ಸು ಗಲಾಟೆ ಆಗೋದ್ರಿಂದ ನೀವು ಸ್ವಯಂ ಪ್ರೇರಿತವಾಗಿ 144 ಟ್ರೈ ಮಾಡಬೇಕು. ಇಲ್ಲ, ಪೊಲೀಸ್ ಅವ್ರ ಗಮನಕ್ಕೆ ಬಂದಾಗ ಸೆಕ್ಷನ್ 35 ಆಫ್ ಪೊಲೀಸ್ ಆ್ಯಕ್ಟ್ಗಳಿಗೆ ಅವರು ನಿಮ್ಮ ಹತ್ರ ಬಂದು 144 ಆಗಬೇಕು, ನಿಮ್ಮ ಅನುಮತಿ ಬೇಕು ಅಂತ ಕೇಳಬೇಕು. ನೀವೀಗ ತಹಸೀಲ್ದಾರರಾಗಿದ್ದೀನಿ, ಇವರು ಔಷಧಿ ತಾಲೂಕಾ ಮ್ಯಾಜಿಸ್ಟ್ರು. ಆಯಿತು, 144 ಹಾಕಿರ್ತದೆ. ಯಾರಾದರೂ ಉಲ್ಲಂಘನೆ ಮಾಡಿದ್ರೆ ನೆಕ್ಸ್ಟ್ ಸೆಕ್ಷನ್ ಏನು ಹೇಳಿ? ಸಪೋಸಿಂಗ್ ಇಲ್ಲಿ ಜನ ಗುಂಪು ಕಟ್ಕೊಂಡ್ರೆ 144 ಉಲ್ಲಂಘನೆ ಮಾಡೋ ಪ್ರಯತ್ನ ಮಾಡಿದ್ರೆ ನೆಕ್ಸ್ಟ್ ಕೋರ್ಸ್ ಏನು ನಿಮ್ಗೆ ಗೊತ್ತಿದೆಯಾ? ತಾಲೂಕಾ ಮ್ಯಾಜಿಸ್ಟ್ರೇಟ್ ನೀವು ಮೈಂಡ್ ಚೇನಿಂಗ್ ಈಗ ಆರ್ಡರ್ ಮಾಡಬೇಕು.
ಮೈಲ್ಡ್ ಕೇಲಿಂಗಿಗೂ ಜನ ಬರಲಿಲ್ಲ, ಇನ್ನೂ ವಯಲೆಂಟ್ ಆಗ್ತಾರೆ, ಲಾಠಿ ಚಾರ್ಜ್ ಅದಕ್ಕೂ ಬರಲಿಲ್ಲ. ಆವಾಗ ನೀವು ಟಿಯರ್ ಗ್ಯಾಸ್ ಹೊಡಿದ್ರಿ ಅಂತ ಹೇಳ್ಬೋದು, ಅದಕ್ಕೂ ಬಂದವರು ಫೈರ್ ಮಾಡಿ ಅಂತ ನೀವು ಆರ್ಡ್ರ್ ಕೊಟ್ಟರೆ ಅವ್ರು ಮಾಡೋದು. ಆ್ಯಸ್ ತಾಲೂಕು ಮ್ಯಾಜಿಸ್ಟ್ರೇಟ್ ನೀವು ಆರ್ಡ್ರ್ ಕೊಡಲೇಬೇಕು. ಒಂದು ವೇಳೆ ಪರಿಸ್ಥಿತಿ ಪ್ರಕೃತಿ ಜೊತೆಗೆ ಹೋಗುತ್ತೆ, ಅವಾಗ ಯಾರು ಸಿಕ್ಕಾಕೊಳ್ಳ ಯೋಚನೆ ಮಾಡಬೇಕು. ನಾವು ಏನು ಈ ರಾಜಕಾರಣ ಇವತ್ತು ಈ ವೇಷ ನಾಳೆ ಇನ್ನೊಂದು ವೇಷ, ನೀವು ಸರ್ವಿಸಲ್ಲಿ ಇರೋದಲ್ಲ. ಸ್ವಲ್ಪ ಆಡಳಿತ ಮಾಡ್ಸಂದ್ರೆ ಒಂಚೂರು ಒಲವು ಅಥವಾ ಭಯ ಇರುತ್ತೆ ಮನುಷ್ಯನಿಗೆ. ನಾವೇನು ದೇವಲೋಕದಿಂದ ಬಂದಿಲ್ಲ, ಬಟ್ ಇಷ್ಟು ನಗ್ನವಾಗಿ ಮಾಡಬೇಕು. ಓಪನ್ ಆಗಿ ಒಬ್ಬ ತಹಸೀಲ್ದಾರರಾಗಿರ್ತಕ್ಕಂಥವ್ರು ಯಾವುದು ನಿಮಗೆ ಇದೇ ಇರುತ್ತೆ ಪ್ರೋವೊಕೇಶನೇ ಇಲ್ಲ. ಈ ಥರ 144 ನೀವು ಹೋದರೆ ಒಂದು ಸೈಡೆಡ್ ಅಂತ ಆದರೆ ನಾಳೆ ನೀವು ಆಫೀಸಲ್ಲಿ ಕೂತ್ಕೊಂಡ್ರೆ ಜನರಿಗೆ ಏನು ಗೌರವ ಕೊಡ್ತಾರೆ? ತಾಲೂಕಿನ ತಹಸೀಲ್ದಾರರಾಗಿ ಸರ್ಕಾರದ ವತಿಯಾಗಿ ಬರ್ತಿರೋ ಅಂತ ಯಾರನ್ನೂ ಏನಂತ ಬರ್ತಿರೋ, ಏನು ಗೌರವಕ್ಕೆ ನೀವು ಅರ್ಹರಾಗ್ತಿರಪ್ಪ? ಅವರು ನಾನು ಕೂಡ ಅಷ್ಟೇ ಶಾಸಕರಾಗಿ, ನಾವು ಯಾವುದೇ ಪಾರ್ಟಿಯಲ್ಲಿ ಯಾರು ಬಂದರೂ ನಾವು ಗೌರವದಿಂದ ಕಾಣಬೇಕು, ಮಾತಾಡಬೇಕು. ಒಂದು ವೇಳೆ ಯಾರಾದರೂ ಏನಾದರೂ ಅಂದರೂ ಅನ್ನಿಸ್ಕೊಳ್ಳಬೇಕು, ಆವಾಗಲೇ ನಾವು ಜನಪ್ರತಿನಿಧಿಗಳಾಗೋದು. ದಪ್ಪ ಎಣಿಸಿ ಪಕ್ಕಕ್ಕೆ ಇಟ್ಟಮೇಲೆ ನಾವು ಒಂದು ಪಾರ್ಟಿಗೆ ಒಂದು ಜಾತಿಗೆ ಒಂದು ಕುಲಕ್ಕೆ ಸಿಕ್ಕಾಗಲ್ಲ. ಇಡೀ ಸಮಾಜಕ್ಕೆ ನಾವು ಶಾಸಕರಾಗಿದ್ದೀವಿ, ನೀವು ಅಷ್ಟೇ. ಆಫೀಸರ್ಸ್ ಏನು ಮಾಡೋಂಗಿದ್ದಾರೆ ಪೊಲೀಸರು ಹೇಳಿ, ಕಾನ್ಸ್ಟೇಬಲ್ಸ್ ಅವರು ನಮ್ಮಂತ ಬಂದರೆ ನಮ್ಮಂತರು ಸಿಚುವೇಶನ್ ಕ್ಲಾರಿಟಿ ಇದ್ದಾಗ ಅವ್ರು ಏನು ಮಾಡ್ತಾರೆ? ನಡೀತಾರೆ ಮಾಡಲೇಬೇಕು. ಅದರಲ್ಲಿ ಅವ್ರ ಭಾವ ಇದ್ದಾನೋ ಚಿಕ್ಕಪ್ಪ ಇದ್ದಾನೋ ಅವ್ರಿಗೆ ಬೇಕಾದ್ರು ಬ್ಯಾಡ್ದಿದ್ದಕ್ಕೆ ಲಾಠಿ ಬೀಸ ಲಾಠಿ ಹುಡ್ಕೊಂಡು ಹೋಗ್ತಾರೆ ಯಾರು ಬೇಕಾದ್ರು. ಯಾಕಪ್ಪ ಇವೆಲ್ಲ ಮಾಡ್ತಾರೆ? ರಾಜಕೀಯದ ಅನುಭವ ಪ್ರಜ್ಞೆ ರಾಜಕಾರ ಟೋಟ್ ಒಂದು ಸೈಡು ಎಂ ಪಿ ಗುಂಡೋಡಿ ಅಂದರೆ ಈ ನೈದಿನ ಗುಂಡೋಡಿತಾನೆ. ಸಿ ಐ ಕೂಡ 50 ಸಾಯಿಸ್ಬಿಡ ಅಂದರೆ 50 ಸಾಯಿಸಾಕ್ತಾನೆ. ಇವರು ಪುರುಸ್ವಾಮಿ ಎಂ ಪಿ ಸಾಹೇಬ ಇವರೆಲ್ಲ ಕೂಡ ಸ್ವಂತ ಮನೆಯವರಿದ್ದಂಗೆ ಇವರಿಬ್ಬರು ಇಲ್ಲಿಲ್ಲ. ನಾವು ಅವ್ರ ಬೇಡ ಅಲ್ಲ, ಇವ್ರು ನಡ್ಕೊಳ್ತಾರೆ ರೀತಿ ಸಭೆ ನನಗಿಷ್ಟೇ. ನಾನು ಸಭೆ ಒಬ್ಬ ಚುನಾಯಿತ ಅವ್ರು ಇಲ್ಲಿಲ್ಲ, ಅವ್ರು ಗೈರಾಜರಲ್ಲಿ. ನನ್ನ ಇಷ್ಟೇ ಸಭೆ, ಕಾಮಗಿರಪ್ಪ ನನ್ನ ಇಷ್ಟೇ ಸಭೆ. ನಾನು ಇನ್ಸ್ಪೆಕ್ಷನ್ ಮಾಡಬೇಕು. ನನ್ನ ಇವ್ರು ತಡೆಯೋ ಕಾರಣ ಏನು? ನನ್ನ ಯಾಕೆ ತಡೀತಾರೆ ಇವರು? ನಾನು ತಡೆಯೋ ಅಕ್ಕಿ ಇವ್ರಿಗೆ ಕೆಲಸ ಮಾಡಿ. ನೀವು ಅವ್ರನ್ನ ಪ್ರಿವೇಟ್ ಇದಕ್ಕೆ ಅಲ್ವಾ, ನೀವು ಯಾರು ಬರಬಾರ್ದು ಅಂತ ನಿರ್ಬಂಧ. ಅವ್ರು ಬಂದಿರೋದು ಅವ್ರು ತಪ್ಪು, ಇದೇ ನಮ್ಮನ್ನು ತಗೋ ಅಲ್ಲ ತಗೊಳ್ಬೇಕು ಕೂಡ. ಸುಮ್ಮನೆ ದರ್ಶನ ಆಗ್ತದೆ, ನಾವು ಒಳಗೋಗೋ ಪ್ರಯತ್ನ ಮಾಡೋಣ. ಆಫೀಸರ್ಸ್ ಹೇಳಿ ಈಗ ಅವ್ರು ಗೇಟ್ ತೆಗೆದುಕೊಳ್ತಾರೆ, ಕರ್ಕೊಳ್ಳಿ, ಟೇಕ್ ಇನ್ ಯುವರ್ ಕಸ್ಟಡಿ. ಹಾಗೆ ನೀವು ಸೆಲ್ಫ್ ಬೇಲ್ ಮೇಲೆ ಬರ್ತಿರೋ, ಮ್ಯಾಜಿಸ್ಟ್ರೇಟ್ ಕರ್ಕೊಂಡು ಹೋಗ್ತಿರೋ, ಜುಡಿಷಿಯಲ್ ಕಸ್ಟಡಿ ಬರ್ಸಿ. ಏನು ಒಂದು ವೇಳೆ ಜುಡಿಷಿಯಲ್ ಕಸ್ಟಡಿಗೆ ಹೋಗಿದ್ರೆ ಅವರು ಅವ್ರ ಜೊತೆ ನಾವು ಎಲ್ಲ ಹೋದ್ರೆ ಆತ ಬೇರೆ ಬೆಳಗ್ಗೆ ಕೋರ್ಟಂತು ಯಾವುದು ಸ್ಟಾರ್ಟಿಂಗ್ ಅವರನ್ನ ನೀವು ಜಾಗೃತ ಕ್ರಮ ಜಾಸ್ತಿ ಆಯ್ತು ಬಂದ್ರಕ್ಕೆ ಒಳಪಡಿಸ್ತೀರ ಏನು ಮಾಡ್ತೀರಿ ಹೇಳಿ? ಯು ಮಸ್ಟ್ ಟೇಕ್ ಸಮ್ ಡಿಸಿಷನ್ ಅಲ್ವ? ಏನು ಮಾಡಿದೆ ಹೀಗೆ ಬಜಾರಲ್ಲಿ ನಿಂತ್ಕೊಂಡು ನಿಮಗೆ ಆಗೋರು ಅಲ್ವಾ? ತಾಲೂಕು ಮ್ಯಾಜಿಸ್ಟ್ರೇಟ್ ಹೇಳಿ, ನಿಮಗೆ ಗೌರವ ಕಡಿಮೆ ಅಲ್ವಲ್ಲಿ? ಅವರೇ ಬಂದು ನಿಂತ್ಕೊಂಡು ಆಗೋರು ಅವರು ಏನೋ ಒಂದು ಡಿಸಿಷನ್ ತೊಗೊಂಡಿದ್ರೆ 144 ಮಾಡಿದ್ರೆ ಅದನ್ನು ಪೊಲೀಸರು ನಿರ್ವಹಿಸ್ತಾರೆ. ಇವರು ಬಂದು ಇಲ್ಲಿ ನಿಂತ್ಕೊಂಡಿದ್ದಾರೆ, ಅದು ಒಳಗೆ ಬಿಡಬೇಕು. ಯು ಹ್ಯಾವ್ ಟು ಅಸೆಪ್ಟ್ ಯುವರ್ ಅಥಾರಿಟಿ. ನಾವೇನು ನಿಮಗೆ ತಪ್ಪು ಸಂದೇಶ ಕೊಟ್ಟಿಲ್ಲ, ತಪ್ಪನ್ನು ಬಯಸ್ಕೊಳ್ತಾಯಿಲ್ಲ, ವಾಯ್ಸ್ ರೇಸ್ ಮಾಡಿ ಮಾತಾಡ್ತಾಯಿಲ್ಲ, ಪುರಾಣಕಾರದಿಂದ ಮಾತಾಡ್ತಾಯಿಲ್ಲ, ಅವಾಚ್ಯ ಶಬ್ದಗಳು ಕೇಳಿಸ್ತಾ ಇಲ್ಲ. ನಿಮಗೆ ಕಾನೂನು ತಿಳುವಳಿಕೆ ಇರುತ್ತೆ, ಹಾಗಾಗಿ ನೀವು ತಾಲೂಕು ಮ್ಯಾಜಿಸ್ಟ್ರೇಟ್ ಆಗಿ ಸೆಲೆಕ್ಟ್ ಆಗಿರ್ತೀರಿ ಅಂತ ನಮ್ಮ ಆದರೂ ನಮ್ಮ ಕರ್ತವ್ಯ ನಾವು ಕಾನೂನಿನ ಪರಿಸ್ಥಿತಿ ನಿಮ್ಗೆ ತಿಳುವಳಿಕೆ ಕೊಡ್ತಾ ಇದ್ದೀವಿ. ನೀವು ಹೋಗಬಾರ್ದು ಅಂತ ನಿರ್ಬಂಧ ಆಯ್ತಪ್ಪ, ರೈಟ್ ಓರ್ ಅನ್ಬೋದು, ನೀವು ಒಂದು ತೀರ್ಮಾನ ತಗೋ. ಓಕೆ, ನಮ್ದೇನು ಆಗ್ತದೆ ನಿಮ್ಮ ನಿರ್ಬಂಧ.